ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿ ಕಲರ್ಸ್ ವಾಹಿನಿಗೆ ವಕೀಲರೊಬ್ಬರು ನೋಟಿಸ್ ಅನ್ನ ಕಳಿಸಿದ್ದಾರೆ ಸಾಗರದ ವಕೀಲ ಭೋಜ್ರಾಜ್ ಎಂಬುವರು ಕಲರ್ಸ್ ಕನ್ನಡಕ್ಕೆ ಬರೆದಿರುವ ಪತ್ರ ಇದೀಗ ವೈರಲ್ ಆಗಿದೆ ಚೈತ್ರ ಕುಂದಾಪುರ ಹೆಸರು ಕೇಳ್ತಿದ್ದಂತೆ ನೆನಪಾಗೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿ ರೂಪಾಯಿಯನ್ನ ಮೋಸ ಮಾಡಿರುವಂತದ್ದು ಅಥವಾ ಅವರಿಗೆ ವಂಚನೆ ಮಾಡಿರುವಂತ ಅದಕ್ಕಿಂತ ಪೂರ್ವದಲ್ಲಿ ಅವರ ಹೆಸರು ಹಿಂದೂ ಹೋರಾಟಗಾರ್ತಿ ಅಥವಾ ಹಿಂದೂ ಭಾಷಣಕಾರ್ತಿ ಅನ್ನುವಂತಹ ಹೆಸರು ಇತ್ತು ಅದು ಒಳ್ಳೆ ಹೆಸರು ಆಫ್ಟರ್ ದಟ್ ಒಂದು ವಂಚಕಿ ಅನ್ನುವಂತಹ ಪಟ್ಟು ಇದೀಗ ಚೈತ್ರ ಕುಂದಾಪುರ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಕನ್ನಡ ಜನತೆಗೆ ಎಲ್ರಿಗೂ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಬಿಗ್ ಮನೆಗೆ ಕಾಲಿಡುತ್ತಿದ್ದಂತೆ ಸಾಕಷ್ಟು ಮತ್ತೆ ಚೈತ್ರ ಕುಂದಾಪುರ ಅವರ ಹೆಸರು ವೈರಲ್ ಆಗ್ತಾ ಹೋಯ್ತು ಈ ವಂಚನೆ ಮಾಡಿದಂತವರು ಅಥವಾ ವಂಚಕಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಿತ್ತ ಅನ್ನುವಂತಹ ಪರ ವಿರೋಧಗಳೆಲ್ಲ ಆಯ್ತು ಇದೀಗ ಇದೇ ಕಾರಣಕ್ಕೇನೆ ವಕೀಲ ಭೋಜರಾಜ್ ಅವರು ಕಲರ್ಸ್ ಕನ್ನಡಕ್ಕೆ ಪತ್ರವನ್ನ ಬರೆದಿದ್ದಾರೆ ಅದು ವೈರಲ್ ಆಗಿದೆ ಏನೆಲ್ಲ ಇದೆ ಪತ್ರದಲ್ಲಿ ಅಂತ ನೋಡೋದಾದ್ರೆ ಚೈತ್ರ ಕುಂದಾಪುರ ಅವರನ್ನ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಬೇಕು ಇಲ್ವಾದ್ರೆ ವಾಹಿನಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಅವರು ಹೇಳಿದ್ದಾರೆ ಚೈತ್ರ ಕುಂದಾಪುರ ವಿರುದ್ಧ ಗಲಾಟೆ ದೊಂಬಿ ಜೀವ ಬೆದರಿಕೆ ಹಾಗೂ ವಂಚನೆ ಮುಂತಾದ ಪ್ರಕರಣಗಳು ದಾಖಲಾಗಿದ್ದು ಅಪರಾಧದ ಹಿನ್ನೆಲೆಯುಳ್ಳ ವ್ಯಕ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿರೋ ಬಗ್ಗೆ ನೋಟಿಸ್ ನಲ್ಲಿ ಅವರು ಪ್ರಶ್ನಿಸಿದ್ದಾರೆ ಚೈತ್ರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದು ಅವರನ್ನ ಸ್ಪರ್ಧಿಯಾಗಿ ಮುಂದುವರಿಸಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಯಾಕೆ ಅಂದ್ರೆ ಇಡೀ ಮನೆ ಮಂದಿ ಎಲ್ಲ ಕುಳಿತು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶೋ ಆಗಿರೋದ್ರಿಂದ ರಿಯಾಲಿಟಿ ಶೋ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಶೋ ಅನ್ನು ನೋಡ್ತಾರೆ ಸೊ ಇಡೀ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವುದು ಅವರ ಮಾತು ಹಾಗೇನೆ ಈ ಒಂದು ವಿಚಾರವಾಗಿ ಈ ಕೂಡಲೇ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಬೇಕು ಅಂತ ನೋಟಿಸ್ ನಲ್ಲಿ ಲಾಯರ್ ಮೆನ್ಷನ್ ಮಾಡಿರುವಂತದ್ದು ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ಅಪರಾಧ ಹಿನ್ನೆಲೆಯುಳ್ಳ ಚೈತ್ರ ಕುಂದಾಪುರ ಕೂಡ ಸ್ಪರ್ಧಿಯಾಗಿ ಘೋಷಣೆ ಮಾಡಿರುವುದು ಕನ್ನಡದ ಕೋಟ್ಯಾಂತರ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಆಘಾತ ಉಂಟಾಗಿರುತ್ತದೆ ಅತ್ಯಂತ ಜನಪ್ರಿಯವಾಗಿರುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಅವರು ಚೈತ್ರಾ ಕುಂದಾಪುರಗಳನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೊಗಳಿದ್ದಾರೆ ಮಾತ್ರವಲ್ಲ ಈಗಾಗಲೇ ಚೈತ್ರಾ ಕುಂದಾಪುರ ಮೇಲೆ ಸುಮಾರು ಹನ್ನೊಂದು ಕೇಸುಗಳು ದಾಖಲಾಗಿವೆ ಹಿಂದಿನ ಸೀಸನ್ ನಡೆಯುವ ಸಂದರ್ಭದಲ್ಲಿ ಜೈಲಿನಲ್ಲಿ ಇದ್ದುಕೊಂಡು ತಾನು ಈ ಶೋನ್ನ ವೀಕ್ಷಣೆ ಮಾಡಿದ್ದೇನೆ ಅಂತ ಚೈತ್ರ ಹೇಳಿದ್ದಾರೆ ಸೊ ಇದೆಲ್ಲ ಪ್ರೇಕ್ಷಕರಲ್ಲಿ ಮುಜುಗರ ಉಂಟಾಗಿದೆ ಅಂತ ವಕೀಲರು ತಿಳಿಸಿದ್ದಾರೆ ಈ ಹಿಂದೆ ವಂಚನೆ ಕೇಸ್ಗೆ ಒಳಗಾಗಿರುವ ಚೈತ್ರ ಅವರ ಹೆಸರಿನ ಮುಂದೆ ಕುಂದಾಪುರ ಅನ್ನುವಂತಹ ಹೆಸರು ಬಳಸಬಾರದು ಬಳಸಿದ್ದಲ್ಲಿ ಕುಂದಾಪುರದ ಜನತೆಗೆ ಅವಮರ್ಯಾದೆ ರಾಜ್ಯದ ಜನರು ಕುಂದಾಪುರದ ಜನರನ್ನ ನೋಡುವ ದೃಷ್ಟಿನೇ ಬದಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಸ್ಥಳೀಯರು ಚೈತ್ರ ಅವರ ಮುಂದಿರುವಂತಹ ಕುಂದಾಪುರ ಅನ್ನುವಂತಹ ಹೆಸರನ್ನ ತೆಗೆದು ಹಾಕಬೇಕು ಅಂತ ಪ್ರತಿ ಪ್ರತಿಭಟನೆಯನ್ನ ಮಾಡಿದ್ರು ಹೀಗಿದ್ದು ಕೂಡ ತಮ್ಮ ಟಿಆರ್ ಪಿಗಾಗಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಆದ್ದರಿಂದ ಈ ನೋಟಿಸ್ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿಸ್ಪರ್ಧಿಯಾದ ಸ್ವಯಂ ಘೋಷಿತ ಹಿಂದೂ ಫೈರ್ ಬ್ರ್ಯಾಂಡ್ ಎಂಬ ಹೆಸರನ್ನ ಇಟ್ಟುಕೊಂಡು ಎಫ್ಐಆರ್ ಮತ್ತು ಕ್ರಿಮಿನಲ್ ಪ್ರಕರಣ ಹೊಂದಿರುವಂತಹ ಚೈತ್ರ ಕುಂದಾಪುರಗಳನ್ನ ಈ ನೋಟಿಸ್ ನ ಪ್ರತಿಯ ಇಮೇಲ್ ತಲುಪಿದ ತಕ್ಷಣ ಸ್ಪರ್ಧೆಯಿಂದ ತೆಗೆದು ಹಾಕಬೇಕು ಇಲ್ಲದಿದ್ದಲ್ಲಿ ನಿಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಇದರಿಂದ ಮುಂದೆ ಆಗುವಂತಹ ಎಲ್ಲಾ ಆಗು ಹೋಗುಗಳಿಗೆ ತಾವೇ ಜವಾಬ್ದಾರಿ ಆಗ್ತೀರಾ ಅಂತ ವಕೀಲರು ಎಚ್ಚರಿಕೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಂಚನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿತ್ತು ಉದ್ಯಮಿ ಗೋವಿಂದರಾಜು ಪೂಜಾರಿ ಎಂಬುವರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಐದು ಕೋಟಿ ರೂಪಾಯಿ ವಂಚಿಸಿದ ಪ್ರಕರಣ ಇದಾಗಿದೆ ಈ ಪ್ರಕರಣದಲ್ಲಿ ಚೈತ್ರಾ ಬಂಧನಕ್ಕೆ ಒಳಗಾಗಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಜಾಮೀನು ದೊರಕಿದೆ ಸೊ ಅವರು ಈಗಾಗಲೇ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ಬಟ್ ಇದೇ ಪ್ರಕರಣ ಅಲ್ಲ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗುರುಪ್ರಸಾದ್ ಪಂಜಾ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚೈತ್ರ ಜೈಲು ಸೇರಿದ್ರು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಹಾಗೂ ಸಂಪುಟ ನರಸಿಂಹ ಮಠದ ನಡುವಿನ ವಿವಾದ ಬೀದಿ ಜಗಳವಾಗಿ ಬದಲಾಗಿತ್ತು ಇದು ಸಾಮಾಜಿಕ ಜಾಲತಾಣದಲ್ಲಿ ಇವರ ಮಧ್ಯೆ ವೈರತ್ವ ಇತ್ತು ಅನ್ನುವಂಥದ್ದು ಅದು ಬೀದಿಗೆ ಬಂದಿತ್ತು ಇದು ಒಂಥರ ದೊಡ್ಡ ಬೀದಿ ಕಾಳಗವೇ ನಡೆದಿತ್ತು ಒಟ್ಟಾರೆಯಾಗಿ ಚೈತ್ರ ಕುಂದಾಪುರ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತ ಸುದ್ದಿ ಇತ್ತು ಬಂದಿದ್ದಾರೆ ಬಂದ್ ನಂತರ ಮತ್ತಷ್ಟು ಏನು ಕಿಚ್ಚು ಹತ್ಕೊಳ್ತಿರುವಂಥದ್ದು ಅಥವಾ ಚರ್ಚೆಗಳು ಆಗ್ತಾ ಇರುವಂಥದ್ದು ಚೈತ್ರಾ ಕುಂದಾಪುರ ಅವರು ನಿಜಕ್ಕೂ ಬಿಗ್ ಬಾಸ್ ಮನೆಗೆ ಬೇಕಿತ್ತ ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ವಂಚಕರನ್ನೆಲ್ಲ ಕಳಿಸಿ ಯಾಕೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತೀರಾ ಅಥವಾ ಸಮಾಜಕ್ಕೆ ಒಂದು ಬೇರೆ ರೀತಿಯಾದಂತಹ ಸಂದೇಶವನ್ನು ಯಾಕೆ ನೀಡ್ತೀರಾ ಅನ್ನುವಂಥದ್ದು ಹಲವರ ಪ್ರಶ್ನೆ ಇದೇ ರೀತಿಯಾಗಿ ಸಾಗರದ ವಕೀಲ ಭೋಜರಾಜ್ ಅವರು ಕೂಡ ಇದೀಗ ಕಲರ್ಸ್ ಕನ್ನಡಕ್ಕೆ ಪತ್ರವನ್ನ ಬರೆದಿದ್ದಾರೆ ತಮ್ಮ ಮೇಲೂ ಕೂಡ ಏನು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೇಸ್ ಕೂಡ ಹಾಕಲಾಗುವುದು ಅನ್ನುವಂತಹ ಒಂದು ಖಡಕ್ ಸಂದೇಶವನ್ನ ಅಥವಾ ಎಚ್ಚರಿಕೆಯನ್ನ ಭೋಜರಾಜ್ ಅವರು ಅಹ್ ರವಾನಿಸಿರುವಂತದ್ದು ಸೊ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಹ್ ಚೈತ್ರಾ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಾಕ್ತಾರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಿಮ್ ಪ್ರಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ನಿಜಕ್ಕೂ ಚೈತ್ರಾ ಕುಂದಾಪುರ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಗೆ ಬೇಕಿತ್ತ ಅಥವಾ ಬೇಕಿತ್ತು ಅಂತಂದ್ರೆ ಯಾಕೆ ಬೇಕಿತ್ತು ಅಥವಾ ಅವರ ಪರವಾಗಿ ತಾವು ಬ್ಯಾಟಿಂಗ್ ಮಾಡ್ಬೋದು ಹಾಗೇನೆ ವಿರೋಧ ಅನಿಸ್ಲು ಕೂಡ ಏನಿದೆ ನಿಮ್ಮ ಅನಿಸಿಕೆಯನ್ನು ಹಂಚ್ಕೋಬಹುದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ